ನಮ್ಮ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಒಂದು ಸಾವಿರದ ಐದ್ನೂರ ಹದಿಮೂರು ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಹಿಳಾ ಅಭ್ಯರ್ಥಿ ಆಗಬಹುದು ಅಥವಾ ಪುರುಷ ಅಭ್ಯರ್ಥಿ ಆಗಬಹುದು ಇಬ್ರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ನೋಡ್ಸ್ರೆ ಇಲ್ಲಿ ಸುಮಾರು ಹದಿನೈದು ಪ್ರಕಾರ ಪೋಸ್ಟ್ ಖಾಲಿ ಖಾಲಿರತ್ತೆ ಅದೇ ರೀತಿಯಾಗಿ ಒಂದು ಸಾವಿರದ ಐದ್ನೂರ ಹದಿಮೂರು ಪೋಸ್ಟ್ ಇರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಏಜ್ ರಿಲಕ್ಷನ್ ಕೊಟ್ಟಿದ್ದಾರೆ ಅದಷ್ಟು ಇರತ್ತೆ ಏನು ಎಂತ ಅಂತ ಸಂಪೂರ್ಣ ತಿಳ್ಸಿಕೊಡ್ತವೆ ಅದರ ಜೊತೆಗೆ ಕೆಲವೊಂದು ಪೋಸ್ಟ್ ಗೆರ ನೇಮಕಾತಿ ಮುಖಾಂತರ ಆಯ್ಕೆ ಮಾಡ್ತಾರೆ ಇದೊಂದು ಖುಷಿಯ ವಿಚಾರ ಇದ್ರ ಬಗ್ಗೆ ಸಂಪೂರ್ಣ ತಿಳ್ಸಿಕೊಡ್ತವೆ ಎಲ್ಲದರ ಬಗ್ಗೆ ಮಾಹಿತಿ ಇರತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಅಂತ ಈ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಏನ್ ಹುದ್ದೆ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಕಂಡೀಷನ್ ಇದಾವೆ ಒಂದೊಂದಾಗಿ ತಿಳ್ಸಿಕೊಡ್ತೇವೆ ಎಲ್ಲದರ ಬಗ್ಗೆ ಮಾಹಿತಿ ರಾತ್ರಿ ಯೂಟ್ಯೂಬ್ ಜಾಗ ಮತ್ತೊಂದ್ಸಲ ತಿಳ್ಸಿ ಇರೋದು ದಯವಿಟ್ಟು ವಿಡಿಯೋ ಕೊಣತನ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಪ್ರಮುಖ ದಿನಾಂಕ ಬೇಕಾಗತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಸ್ವಲ್ಪ ಬೇಗ ಅಪ್ಲೈ ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸೋಕ್ಕಾದ್ರೆ ಇದರದು ಸರೋರ್ ಬೀಜ ರೆ ಎಸ್ ಬಿ ಐ ಬ್ಯಾಂಕ್ ಅದೇ ಒಂದು ಕಾರಣಕ್ಕಾಗಿ ಈಗ ಅಪ್ಲೈ ಮಾಡಿ ಅರ್ಜಿ ಪ್ರಾರಂಭ ಆದ್ಮೇಲೆ ಇನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ವೆಬ್ಸೈಟ್ ನೋಡ್ತಾ ಇರಬಹುದು ವೆಬ್ಸೈಟ್ ನಿಮ್ಮದೇ ಕಾಣಿಸ್ತಾ ಇರಬಹುದು ಅಫಿಷಿಯಲ್ ವೆಬ್ಸೈಟ್ ಇರತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಬ್ಯಾಂಕ್ ಎಸ್ ಬಿ ಐ ವೆಬ್ಸೈಟ್ ಕೆರಿಯರ್ ಗೆ ಭೇಟಿ ನೀಡಿ ಅಥವಾ ಇನ್ನೊಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಸ್ ಬಿ ಐ ಬ್ಯಾಂಕ್ ಜೀವನಿಗೆ ಭೇಟಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಅಥವಾ ಎಸ್ ಬಿ ಐ ಬ್ಯಾಂಕ್ ಎನ್ಐ ಭೇಟಿ ನೋಡಿಕೊಂಡು ಅಪ್ಲೈ ಮಾಡಿ ಇಷ್ಟು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸಾಂತ್ರ ಇನ್ನು ಪೋಸ್ಟಿಗೆ ಸಂಬಂಧಪಟ್ಟಂತೆ ಮೊದಲನೇ ರೂಲ್ಸ್ ಗೆ ಬರೋದಾದ್ರೆ ಎಲ್ಲಾ ಒಂದು ಇಲಾಖೆಯಲ್ಲಿ ಒಂದೊಂದು ರೂಲ್ಸ್ ಬೇರೆನೇ ಕೊಟ್ಟಿರ್ತಾರೆ ಎಸ್ ಬಿ ಐ ಇಲಾಖೆಯಲ್ಲಿ ಬೇರೆ ರೂಲ್ಸ್ ಇರತ್ತೆ ಕೆನಡಾ ಬ್ಯಾಂಕ್ ಬೇರೆ ರೂಲ್ಸ್ ರೂಲ್ಸ್ ಇರತ್ತೆ ಅದೇ ರೀತಿಯಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಬೇರೆ ರೂಲ್ಸ್ ಇರತ್ತೆ ಎಲ್ಲ ಒಂದು ಬ್ಯಾಂಕ್ ನಲ್ಲಿ ಪ್ರತಿ ಒಂದು ಬ್ಯಾಂಕ್ ನಲ್ಲಿ ಬೇರೆ ರೂಲ್ಸ್ ಕೊಟ್ಟೆ ಇರ್ತಾರೆ ಇಲ್ಲಿ ಮೊದಲನೇ ರೂಲ್ಸ್ ವಯಸ್ಸಿನ ಮಿತಿ ವಯಸ್ಸಿನ ಮಿತಿ ಎಷ್ಟು ತುಂಬಾ ಜನರಿಗೆ ಗೊತ್ತೇ ಇರೋದಲ್ಲ ಮಿನಿಮಮ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಿ ಗರಿಷ್ಠ ವಯಸ್ಸು ಮಿನಿಮಮ್ ಅರ್ಸು ಇಲ್ಲಿ ನೋಡಿ ಸಾಂತ್ರೆ ನಲವತ್ತೈದು ವರ್ಷ ತನಕ ರೂಲ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಪೋಸ್ಟ್ ಗೆ ಮೂವತ್ತಾರು ವರ್ಷ ಇರತ್ತೆ ಇನ್ನು ಕೆಲವು ಪೋಸ್ಟ್ ಗೆ ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ಕೆಲವು ಪೋಸ್ಟ್ ಗೆ ವರ್ಷ ಈ ರೀತಿ ನಮಗೆ ವಯಸ್ಸಿನ ಸರಿಕೆ ಇರತ್ತೆ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದೇ ರೀತಿಯಾಗಿ ಯಾವ ಒಂದು ವರ್ಗದವ್ರಿಗೆ ಎಷ್ಟು ಸರಿಕೆ ಕೆಲವು ಜನಕ್ಕೆ ಗೊತ್ತಿರತ್ತೆ ಇನ್ನು ಕೆಲವು ಜನ ಗೊತ್ತಿರೋದಲ್ಲ ಓ ಬಿ ಸಿ ಮತ್ತು ನೀವು ನೀವೇನಾದ್ರು ಆಗಿದ್ರೆ ನಿಮಗೆ ಮೂರು ವರ್ಷ ಅದೇ ರೀತಿಯಾಗಿ ಎಸ್ ಸಿ ಟಿ ಅಭ್ಯರ್ಥಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಐದು ವರ್ಷ ತನಕ ಸಡಿಲಿಕ್ಕೆ ರೆ ಇದು ಸರ್ಕಾರದಿಂದನೇ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಯಾವ್ದು ಏನು ಎಂತ ಅಂತ ಒಂದೊಂದ್ ತಿಳಿಸ್ಕೊಡ್ತವೆ ಮೊದಲನೇದಾಗಿ ಕಾರ್ಯಾಚರಣೆಗಳ ವ್ಯವಸ್ಥಾಪಕ ಪೋಸ್ಟ್ ಖಾಲಿರತ್ತೆ ಮೊದಲನೇದಾಗಿ ಎರಡನೇದಾಗಿ ಡಿಫ್ ಟಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಖಾಲಿರತೆ ಇನ್ನು ಉಪ ವ್ಯವಸ್ಥಾಪಕ ಹುದ್ದೆಗಳು ಮಾಹಿತಿ ಭದ್ರತೆ ಅಧಿಕಾರಿ ಹುದ್ದೆಗಳು ಸಿಸ್ಟಮ್ ಅಧಿಕಾರಿ ಪೋಸ್ಟ್ಗಳು ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಅದೇ ರೀತಿಯಾಗಿ ಉಪಾಧ್ಯಕ್ಷ ಐ ಟಿ ರಿಜಿಸ್ಟರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಸಹಾಯಕ ಉಪಾಧ್ಯಕ್ಷ ಪೋಸ್ಟ್ ಖಾಲಿರತೆ ಅದೇ ರೀತಿಯಾಗಿ ಮ್ಯಾನೇಜರ್ ಹುದ್ದೆಗಳು ಡಿವಿಲರ್ ಹುದ್ದೆಗಳು ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳು ಈ ರೀತಿಯಾಗಿ ಹಲವಾರು ಪೋಸ್ಟ್ ಖಾಲಿ ರೆ ನೋಡ್ತಾ ಇರಬಹುದು ಟೋಟಲಿ ನಿಮಗೆ ಆಗಲೇ ತಿಳ್ಸಿಕೊಟ್ಟಂತೆ ಒಂದು ಸಾವಿರದ ಐದುನೂರ ಹದಿಮೂರು ಪೋಸ್ಟ್ ಇಲ್ಲ ಆತ ಯಾರೆ ನಮ್ಮ ಒಂದು ಆಲ್ ಇಂಡಿಯಾದಲ್ಲಿ ಕೆಲಸ ಕೊಡ್ತಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಕೆಲಸ ರೆ ಅದೇ ರೀತಿಯಾಗಿ ಬೇರೆ ಒಂದು ರಾಜ್ಯದಲ್ಲಿ ಕೂಡ ಕೆಲಸ ಕೊಡ್ತಾರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಲ್ಲ ಅದರ ಮೇಲೆ ನಿಮ್ಗೆ ವೇತನ ಕೂಡ ಸಿಗತ್ತೆ ಎಷ್ಟೆಷ್ಟು ಕೊಡ್ತಾರಂತ ಗೊತ್ತಿರೋದಲ್ಲ ಕೆಲವು ಜನರಿಗೆ ನೋಡ್ತಾ ಇರಬಹುದು ಇದು ಸಂಬಳ ಇದೆಯಲ್ಲ ಇದು ವರ್ಷದ ಸಂಬಳ ಇರತ್ತೆ ತಿಂಗಳಿಗೆ ಸಂಬಳ ಇಷ್ಟಿಷ್ಟು ಅಂತ ಹೇಳತ್ತೆ ನೀವೇ ಪಡಿಸ್ಬೇಕು ತಿಂಗಳಿಗೆ ನಿಮಗೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷ ಅಂತ ಇರತ್ತೆ ಆ ಹುದ್ದೆ ಆಧಾರದ ಮೇಲೆ ಇಲ್ಲಿ ವರ್ಷಕ್ಕೆ ಎಷ್ಟಿರತ್ತೆ ಅಂದ್ರೆ ಸುಮಾರು ಮೊದಲನೇ ವರ್ಷದಲ್ಲಿ ಮೂವತ್ತೆಂಟು ಲಕ್ಷ ನಮಗೆ ಸಂಬಳ ಕೊಡ್ತಾರೆ ಮೊದಲನೇ ವರ್ಷದಲ್ಲಿ ಅದೇ ರೀತಿಯಾಗಿ ನಲವತ್ನಾಲ್ಕು ವರ್ಷ ಇದು ಬರ್ಬರ್ತಾ ಹೆಚ್ಚಿಗಾಗಿ ಹೆಚ್ಚಿಗಾಗಿ ಈ ರೀತಿ ನಮಗೆ ವೇತನ ಸಿಗತ್ತೆ ಹೆಚ್ಚಾಗುತ್ತಾ ವೇತನ ಸೇನೆ ಕೂಡ ಪ್ರತಿ ವರ್ಷಕ್ಕೆ ಅದು ವೇತನ ಆಗಿರತ್ತೆ ಪ್ರತಿ ತಿಂಗಳಲ್ಲ ಪ್ರತಿ ವರ್ಷಕ್ಕೆ ವೇತನ ಸೇನೆ ಕೊಡ್ತಾರೆ ಮತ್ತೆ ಟೋಟಲ್ ಖಾಲಿರೋ ಪೋಸ್ಟ್ ಒಂದು ಸಾವಿರದ ಐದುನೂರ ಹದಿಮೂರು ಆಯ್ಕೆ ಆದರೆ ಆಲ್ ಇಂಡಿಯಾದಲ್ಲಿ ಕೆಲಸ ಇನ್ನು ವಿದ್ಯಾರ್ಹತೆ ನೋಡಿ ಈ ಒಂದು ಎಸ್ ಬಿ ಐ ಬ್ಯಾಂಕಿನ ಪ್ರಕಾರ ಬಿ ಎ ಪಾಸ್ ಆಗಿರಬೇಕು ಬಿ ಟೆಕ್ ಕಂಪ್ಲೀಟ್ ಆಗಿರಬೇಕು ಎಮ್ ಎಸ್ ಸಿ ಅಥವಾ ಎಮ್ ಎ ಅಥವಾ ಎಂಟೆಕ್ ಪಾಸ್ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಜೊತೆಗೆ ಯಾವ್ದೊಂದು ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಿದೆ ಅಂತಕೋತೀವಿ ಇನ್ನು ಯಾವ ಒಂದು ಪೋಸ್ಟ್ ಗಳಿಗೆ ಎಷ್ಟಿಷ್ಟು ವಿದ್ಯಾರ್ಹತೆ ಆಗಿರಬೇಕು ಕೆಲವು ಜನ ಗೊತ್ತೇ ಇರೋದಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ಹುದ್ದೆಗಳು ಡೆಲಿವರಿ ಪೋಸ್ಟ್ ಗಳಿಗೆ ಬಿ ಎ ಅಥವಾ ಬಿ ಟೆಕ್ ಪಾಸ್ ಆಗಿರಬೇಕು ಎಂಎ ಅಥವಾ ಎಂಟೆಕ್ ಎಂ ಎಸ್ ಪಾಸ್ ಆಗಿದವರು ಅಪ್ಲೈ ಮಾಡಿ ಎಲ್ಲಾ ಒಂದು ಪೋಸ್ಟ್ ಗಳಿಗೆ ಇದೇ ರೂಲ್ಸ್ ಆಗಿರತ್ತೆ ಇಷ್ಟಿಷ್ಟು ವಿದ್ಯಾರ್ಹತೆ ಎಜುಕೇಶನ್ ಆಗಿರಬೇಕು ಇನ್ನ ಅರ್ಜಿ ಶುಲ್ಕಗಳು ಎಷ್ಟೆಷ್ಟು ಅರ್ಜಿ ಶುಲ್ಕ ತಗೋತಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಸಿ ಅವ್ರಿಗೆ ಒ ಬಿ ಅವರಿಗೆ ರೂಪಾಯಿ ಏಳುನೂರ ಐವತ್ತು ರೂಪಾಯಿ ಅಂತೆ ಸ್ಯಾಲ್ರಿ ಸಿಗತ್ತೆ ಸಾರಿ ಅರ್ಜಿ ಶುಲ್ಕ ಕಟ್ಟಬೇಕಾಗತ್ತೆ ಆನ್ಲೈನ್ ಮುಖಾಂತರಾಗಿ ಅದೇ ರೀತಿಯಾಗಿ ಎಸ್ ಎಸ್ ಟಿ ಅಭ್ಯರ್ಥಿ ಪ್ರವರಿಗೆ ಟು ಎ ಮತ್ತು ಸಾರಿ ಪ್ರವರಿಗೆ ಒಂದಕ್ಕೆ ಸೇರಿದವರು ಮತ್ತು ಪ್ರವ ಬಿಡಿ ಅಭ್ಯರ್ಥಿಗಳು ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಉಚಿತವಾಗಿ ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರಾಗಿ ಅರ್ಧ ಶುಲ್ಕ ಪಾವತಿ ಮಾಡಿ ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ನಿಮಗೆ ಸಂದರ್ಶನ ರಾತ ಸಂದರ್ಶನ ಆದಮೇಲೆ ಆ ಲಿಖಿತ ಪರೀಕ್ಷೆ ರಾತ ಲಿಖಿತ ಪರೀಕ್ಷೆ ಆದ್ಮೇಲೆ ಡಾಕ್ಯುಮೆಂಟ್ಸ್ಪೇಷ್ ಮಾಡ್ಕೊಂಡು ಆಯ್ಕೆ ಮಾಡ್ತಾರೆ ಇನ್ನು ಪ್ರಮುಖ ದಿನಾಂಕಗಳು ನೋಡ್ತಾ ಇರಬಹುದು ಇಲ್ಲಿ ಮೊದಲಿಗೆ ತಿಳಿಸಿಕೊಟ್ಟಿದ್ದಾರೆ ದಿನಾಂಕ ಯಾವುದು ಏನು ಅಂತ ಅಂತ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಇದೇ ಒಂದು ದಿನಾಂಕ ಒಳಗಾಗಿ ಅಪ್ಲೈ ಮಾಡ್ಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರತ್ತೆ ಇದ್ರದ್ದು ಆಫೀಸಲ್ ಪಿ ಡಿ ಎಫ್ ಫಾರ್ಮು ಅಂದ್ರೆ ಈ ಒಂದು ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇವೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ತುಂಬಾ ಜನ ಗೊತ್ತೇ ಆಗೋದಿಲ್ಲ ಟೆಲಿಗ್ರಾಮ್ ಗ್ರೂಪ್ ಇದೆ ಇಲ್ಲ ಅಂತ ಆದಷ್ಟು ನಿಮ್ಗೋಸ್ಕರನೇ ಕ್ರಿಯೇಟ್ ಮಾಡಿದೇವೆ ಲಿಂಕ್ ರಿಸೋರ್ ಭಾಷೆ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಇನ್ನೊಂದು ಸಾತ್ರಿ ಅನುಭವ ಕೂಡ ಕೇಳಿದ್ದಾರೆ ಕೆಲವೊಂದು ಪೋಷಕಗಳಿಗೆ ಅನುಭವ ಕೇಳಿದ್ದಾರೆ ಮಿನಿಮಮ್ ಏನಿರಲಿಲ್ಲ ಅಂದ್ರೂ ಕೂಡ ಹದಿನೈದು ವರ್ಷದ ತನಕ ಅನುಭವ ಕೇಳಿದ್ದಾರೆ ಹದಿನೈದು ವರ್ಷ ಇದ್ದವರು ಅಪ್ಲೈ ಮಾಡಿ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ